ನೇರವಾಗಿ ನಿಮ್ಮನ್ನ ಅಥಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಿಎಂ ಮಷೀನ್ ಒಂಚೂರು ಸಮಸ್ಯೆ ಕೊಟ್ಟಿತ್ತಂತೆ, ಆದ್ರೆ ಈಗ ನಿವಾರಣೆ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಆರಂಭದಲ್ಲಿ ಒಂದು 5-10 ನಿಮಿಷ ಅದರ ಕಿರಿಕಿರಿ ಆಗಿತ್ತು ಅಂತ ಹೇಳಿದ್ದರು, ಆದ್ರೆ ಈಗ ಸರಿ ಹೋಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಓಕೆ, ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಮಹೇಶ್ ಕುಮಟಳ್ಳಿ ವಿಕ್ರಂಪುರ ಮತಗಟ್ಟೆಯಲ್ಲಿ ಮತದಾನವನ್ನು ಮಾಡಿದ್ದಾರೆ. ಅಥಣಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ. ಆರಂಭದಲ್ಲಿ ಏನೋ ಅಂತ ನಾನು ಆಗಲೇ ಹೇಳಿದ್ದೆ, ಸಣ್ಣದೇನೋ ಪ್ರಾಬ್ಲಮ್ಸ್ ಆಗಿರುತ್ತೆ ಇವಿಎಂಗಳಲ್ಲಿ, ಪವರ್ ಸಪ್ಲೈ ಸರಿಯಾಗಿ ಇರಲಿಲ್ಲ ಅಥವಾ ಇನ್ನೊಂದು ಏನೋ ವೈರ್ ಮಿಸ್ ಆಗಿರುತ್ತೆ, ಬಟ್ ಅವೆಲ್ಲ ಒಂದು 5-10 ನಿಮಿಷದಲ್ಲಿ ಸಾರ್ಟ್ ಔಟ್ ಆಗುತ್ತೆ. ಇಲ್ಲೂ ಕೂಡ ಹಾಗೆ ಆಯಿತು. ವಿಕ್ರಂಪುರ ಮತಗಟ್ಟೆಯಲ್ಲಿ ಮಹೇಶ್ ಕುಮಟಳ್ಳಿ ಬೆಳಗ್ಗೆ ವೋಟಿಂಗ್ ಮಾಡೋದಕ್ಕೆ ಬಂದಾಗ ಸ್ವಲ್ಪ ಸಮಸ್ಯೆ ಆಗಿತ್ತು, ಬಟ್ ಇಮಿಡಿಯೇಟ್ ಆಗಿ ಅದನ್ನು ಸಾರ್ಟ್ ಔಟ್ ಮಾಡಿದ್ದಾರೆ. ಅದಾದ ಬಳಿಕ ಮಹೇಶ್ ಕುಮಟಳ್ಳಿ ಮತದಾನವನ್ನು ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಭ್ಯರ್ಥಿಗಳು, ಎಲ್ಲ ಪಕ್ಷದ ಅಭ್ಯರ್ಥಿಗಳು ಸಾಮಾನ್ಯವಾಗಿ ಬೆಳಗ್ಗೆ ಬಂದು ಮತದಾನವನ್ನು ಮಾಡ್ತಾರೆ. ಅದಕ್ಕೆ 2-3 ಕಾರಣ. ಒಂದು, ಅವರು ಮತದಾನಕ್ಕೆ ಬಂದರೆ ನೋಡಪ್ಪ ಕ್ಯಾಂಡಿಡೇಟೇ ಇನ್ನೂ ಬಂದಿಲ್ಲ, ನಾವ್ಯಾಕೆ ಹೋಗಿ ಹಾಕಬೇಕು ಅಂತ ಜನರಿಗೆ ಹಂಗೆ ಮನಸ್ಸಿಗೆ ಬಂದ್ಬಿಡುತ್ತೆ ಅಂತ ಕೆಲವರು ಏನು ಮಾಡ್ತಾರೆ, ಫಸ್ಟಿಗೆ ಬಂದು ತಾವೇ ವೋಟಿಂಗನ್ನು ಮಾಡ್ತಾರೆ. ಜೊತೆಗೆ ಬರಬೇಕಾದ್ರೆ ಅವರ ಕುಟುಂಬದವರು, ಅವರ ಸ್ನೇಹಿತರು, ಅವರ ಬೆಂಬಲಿಗರು ಎಲ್ಲರೂ ಕರ್ಕೊಂಡು ಬರ್ತಾರೆ. ಸೊ ಹಾಗಿರುವಂತಹ ಸಂದರ್ಭದಲ್ಲಿ ಮತದಾನ ಚುರುಕನ್ನು ಪಡ್ಕೊಳ್ಳುತ್ತೆ ಅಂತಕ್ಕಂಥ ಲೆಕ್ಕಾಚಾರ ಅಷ್ಟೇ. ಸೊ ಕೊರೆಯುವ ಚಳಿಯ ನಡುವೆನೂ ಕೂಡ ಜನ ಉತ್ಸಾಹದಿಂದ ಬರ್ತಾ ಇದ್ದಾರೆ. ಸಾಕಷ್ಟು ಸರತಿ ಸಾಲುಗಳನ್ನ ನಾವು ನೋಡ್ತಾ ಇದ್ವಿ. ಎಲ್ಲ ಕ್ಷೇತ್ರಗಳಿಂದಲೂ ಕೂಡ ನಮಗೆ ರಿಪೋರ್ಟ್ ಬರ್ತಾ ಇದೆ. ಈಗ ರಾಣೆಬೆನ್ನೂರಿನಲ್ಲಿ ಅರುಣ್ ಕುಮಾರ್ ಬಿಜೆಪಿ ಅಭ್ಯರ್ಥಿ ಕೂಡ ಮತದಾನವನ್ನು ಮಾಡಿದ್ದಾರೆ. ಕೋಡಿಯಾಲ ಹೊಸಪೇಟೆ ಬೂತ್ನಲ್ಲಿ ಮತದಾನ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಮುಂದಿನ 1 ಗಂಟೆ ಇದೇ ರೀತಿಯಾದಂತಹ ಸುದ್ದಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಯಾಕೆಂತಂದರೆ ನಾನಾಗಲೇ ಹೇಳಿದೆ, ಕ್ಯಾಂಡಿಡೇಟ್ಗಳೆಲ್ಲರೂ ಕೂಡ ಬೇಗ ಮತದಾನವನ್ನು ಮಾಡಿ ಮುಗಿಸಿ ಬಿಡ್ತಾರೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಬಂದು ಅವರು ವೋಟ್ ಮಾಡಿ ಎಲ್ರಿಗೂ ಅಂತಕ್ಕಂಥ ಒಂದು ಕರೆಯನ್ನು ಕೊಟ್ಟು ಹೊರಡ್ತಾರೆ. ಪೋಲಿಂಗ್ ಏಜೆಂಟ್ಗಳಿರ್ತಾರೆ, ಅವರವರ ಪಕ್ಷದ ಪರವಾಗಿ ಪೋಲಿಂಗ್ ಏಜೆಂಟ್ಗಳು ನೋಡ್ಕೊಳ್ತಾರೆ ಎಲ್ಲವನ್ನು ಕೂಡ. ಒಂದೇ ಒಂದು ಆಸೆ ನಾನು ಆಗಿಂದನೂ ಹೇಳ್ತಾ ಇರ್ತಕ್ಕಂಥದ್ದು, ಆ್ಯಾವರೇಜ್ 51% ಮತದಾನ ಆಗಿತ್ತು ಕಳೆದ ಬಾರಿ, ಈ ಸರ್ತಿ ಅದು ಜಾಸ್ತಿ ಆಗಬೇಕು ಅಂತ. ಓಕೆ, ನೀವು ನೋಡ್ತಾ ಇರುವಂತಹ ಈಗ ಮಾಹಿತಿ, ಮತಗಟ್ಟೆ ಸಂಖ್ಯೆ 163ರಲ್ಲಿ ಆಗಿರುವಂತಹ ಘಟನೆ, ಅದು ಚಿಕ್ಕಬಳ್ಳಾಪುರದಲ್ಲಿ ಆಗಿರುವಂತಹ ಘಟನೆ. ಏಜೆಂಟ್ಗಳು ಬರುವ ಮುನ್ನವೇ ಅಣಕು ಮತದಾನ ಮುಗಿಸಿದ್ದರಿಂದ ಈ ಆಕ್ರೋಶವನ್ನ ಹೊರ ವ್ಯಕ್ತಪಡಿಸಿ ಏಜೆಂಟ್ಗಳಿಂದ ಗಲಾಟೆ ನಡೆದಿದೆ ಅನ್ನೋ ಮಾಹಿತಿ ಚಿಕ್ಕಬಳ್ಳಾಪುರದಿಂದ ಬರ್ತಾ ಇದೆ. ಚಿಕ್ಕಬಳ್ಳಾಪುರದ ಒಂದು ದೃಶ್ಯಾವಳಿಗಳು ನಿಮಗೆ ತೋರಿಸ್ತಾ ಇದ್ದೀವಿ. ಅವ್ರಿಗಿಂತ ಮುಂಚಿತವಾಗಿ, ಏಜೆಂಟ್ಗಳು ಬರುವ ಮುಂಚಿತವಾಗಿನೇ ಅಲ್ಲಿ ನೋಡೋಣ ಏನಾಗಿದೆ ಅಂತ. ಮರ್ಜಿಗೆ ಬಿಟ್ಟಂತ ವಿಚಾರ. ಹುಣಸೂರ್ನ ಅಭಿವೃದ್ಧಿಯನ್ನ ಮನಸ್ಸಲ್ಲಿಟ್ಕೊಂಡ್ ಬನ್ನಿ ಅಂತೀರೋ ಅಥವಾ ಬೇರೆ ರಾಜಕಾರಣ ಪಕ್ಷಗಳನ್ನ? ಹುಣಸೂರಿನ ಸಮಗ್ರ ಅಭಿವೃದ್ಧಿಯನ್ನ ಮನಸ್ಸಲ್ಲಿಟ್ಕೊಂಡು ಬನ್ನಿ, ಹುಣಸೂರಿಗೆ ಒಳ್ಳೆಯದಾಗಬೇಕು ಅಂತಕ್ಕಂಥದ್ದು ಬನ್ನಿ. ಹುಣಸೂರಿನಲ್ಲಿ ಒಂದು ಹೊಸ ಕ್ರಾಂತಿ, ಹೊಸ ಗಾಳಿ, ಹೊಸ ಬದುಕು ಅದನ್ನು ಕಟ್ಟಿಕೊಡುವಂಥ ದೃಷ್ಟಿಯಲ್ಲಿಟ್ಕೊಂಡು ಆ ಕನಸುಗಳೊಡನೆ ತಾವು ಬಂದು ಮತದಾನ ಮಾಡಬೇಕು ಅಂತಕ್ಕಂಥದ್ದು. ಉಪಚುನಾವಣೆ ಆಗಿ ಉಳಿದೆ, ಇವತ್ತಿಂದ ಒಂದು ರೀತಿ ಹೊಸ ಸರ್ಕಾರದ ಒಂದು ಪರ್ವ ಸ್ಟಾರ್ಟ್ ಆಗುತ್ತೆ. ಇದು ಉಪಚುನಾವಣೆ ಅಂತ ಅನಿಸೋದೇ ಇಲ್ಲ. ಇದು ಯಾವುದು, ನಾವು ಮೇಜರ್ ಚುನಾವಣೆಯಲ್ಲಿ ಇದ್ದೀವಿ ಅಂತಕ್ಕಂಥದ್ದನ್ನು ಉಪಚುನಾವಣೆ ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ. ಇದು ಇವತ್ತಿನ ಕಾರ್ಯಕ್ರಮ ಏನೇನಿದೆ ಸರ್? ಈಗ ತಮ್ಮದು ಇಲ್ಲಿಂದ ಸರ್ ಇಲ್ಲ, ಈ ಮನೆಯಿಂದ ಹೊರಡ್ತೀನಿ ಸರ್. ನಮ್ಮ ಧರ್ಮದ ಪ್ರಕಾರ ಕೆಲವು ದೇವಸ್ಥಾನಗಳಿಗೆ ಹೋಗ್ತೀನಿ, ನಮಸ್ಕಾರ ಮಾಡ್ತೀನಿ, ನೇರ ಹೋಗಿ ವೋಟ್ ಮಾಡ್ತೀನಿ, ಮತ್ತು ಅಲ್ಲಿಂದ ಒಂದಷ್ಟು ಬೂತ್ಗಳು ವಿಸಿಟ್ ಮಾಡ್ತೀನಿ. ಅಲ್ಲಿ ಇಲ್ಲಿ ಯಾರ್ಯಾರು ನಿಂತಿರ್ತಾರೆ, ಮತ್ತು ಪ್ರಾರ್ಥನೆ ಮಾಡ್ತಾ ಹೋಗ್ತಿರ್ತೀವಿ. ಸರ್, ತಮ್ಮ ರಾಜಕೀಯ ಲೈಫಲ್ಲಿ ಇದು ಫಸ್ಟ್ ಬೈ ಎಲೆಕ್ಷನ್? ಈಗ ನಿಜ, ನಾನು ಸ್ಪರ್ಧೆ ಮಾಡಿರ್ತಕ್ಕಂಥ ಮೊದಲ ಉಪಚುನಾವಣೆ ಇದು. ಬಟ್ ಇಲ್ಲಿ ಒಂಥರ ವಿಭಿನ್ನ ಇತ್ತು. ನಾನು ಬೇರೆ ಚುನಾವಣೆಗಳು ಎದುರಿಸಿದ್ದಕ್ಕೂ ಕೂಡ ಈ ಚುನಾವಣೆಗೂ ಬಹಳ ವಿಭಿನ್ನವಾದಂಥ ಚುನಾವಣೆ. ಇಲ್ಲಿ ಏನಪ್ಪ ಅಂತಂದರೆ, ಮತದಾರ ವಿಶ್ವನಾಥನ ಗೆಲ್ಲಿಸಲೇಬೇಕು ಅಂತಕ್ಕಂಥ ಛಲ, ಎದುರು ಪಕ್ಷದವರಿಗೆ ನನ್ನನ್ನು ಸೋಲಿಸಲೇಬೇಕು ಅಂತಕ್ಕಂಥ ಛಲ. ಸೊ ಮತದಾರ ಮತ್ತು ವಿರೋಧ ಪಕ್ಷಗಳ ನಡುವೆ ಒಂದು ರೀತಿಯಲ್ಲಿ
ಒಂದು ಕಡೆ ಅವನು ಛಲ ಇಟ್ಕೊಂಡು ಬರ್ತಾ ಇದ್ದಾನೆ. ಎಸ್, ಗೆಲ್ಲಿಸ್ಬೇಕು, ಯಾಕಾಗಿ ವಿಶ್ವನಾಥ್ ಅವ್ರನ್ನ ಗೆಲ್ಲಿಸಬೇಕು ಅಂತ. ವಿಶ್ವನಾಥ್ ಹುಣಸೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಇನ್ನೂ ಕೂಡ ಮನೆಯಿಂದ ಹೊರಟಿಲ್ಲ, ಅದಕ್ಕೂ ಮುನ್ನ ಮಾಧ್ಯಮದವ್ರ ಜೊತೆ ಮಾತನಾಡ್ತಾ ಇದ್ರು. ಸೊ ಈಗ ದೇವಸ್ಥಾನಕ್ಕೂ ಕೂಡ ಹೋಗ್ತೀನಿ ಅಂತ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಮತದಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲಾ ಅಭ್ಯರ್ಥಿಗಳದ್ದು ಅದೇ ಅಲ್ವಾ, ದೈವ ಭಕ್ತಿ ಒಂದಿಷ್ಟು ನಂಬಿಕೆ ಇದ್ದೇ ಇರುತ್ತೆ ದೇವರನ್ನ ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿ. ಎಕ್ಸಾಕ್ಟ್ಲಿ. ಎಸ್, ಇನ್ನು ನಿಮಗೆ ಹಲವು ಭಾಗಗಳಲ್ಲಿ ತೋರಿಸ್ತಾ ಇದೀವಿ. ಒಂದ್ ಕಡೆಗೆ ಅಥಣಿಯಲ್ಲಿ ಆದಂತಹ ಬೆಳವಣಿಗೆ, ಮತಗಟ್ಟೆಯಲ್ಲಿ ಒಂಚೂರು ಸಮಸ್ಯೆ ಆಗಿತ್ತು, ಇವಿಎಂ ಮತ್ತೆ ಸರಿ ಮಾಡಿ ಅದನ್ನು ಕ್ಲಿಯರ್ ಮಾಡಿದ್ರು. ಇನ್ನೊಂದು ಕಡೆಗೆ ಚಿಕ್ಕಬಳ್ಳಾಪುರದಲ್ಲಿ ಏಜೆಂಟ್ಗಳು ಬರುವ ಮುಂಚಿತವಾಗಿ ಒಂದು ಕಡೆಯಿಂದ ಏಜೆಂಟ್ಗಳು ಬಂದಿದ್ರು, ಇನ್ನೊಂದು ಕಡೆಗೆ ಬಂದಿರಲಿಲ್ಲ. ಆಲ್ರೆಡಿ ಅದನ್ನು ಓಪನ್ ಮಾಡಿಬಿಟ್ಟು ಶುರು ಮಾಡಿಬಿಟ್ಟಿದ್ರು ಮತದಾನ ಅಂತ ಹೇಳಿ, ಬಟ್ ಏಜೆಂಟ್ಗಳು ಬರೋದು ತಡ ಆಯ್ತಾ ಇಲ್ಲ ಮತದಾನ ಬೇಗ ಆರು ಜನ ಬಂದು ನಿಂತಿದ್ದಕ್ಕೆ ಓಪನ್ ಮಾಡಿದ್ರ ಗೊತ್ತಿಲ್ಲ. ಇನ್ನೊಂದು ಕಡೆಗೆ ಮಹೇಶ್ ಕುಮಟಳ್ಳಿ ಅವ್ರನ್ನ ನೋಡ್ತಾ ಇದ್ದೀರಾ, ಇವಿಎಂ ಏನೋ ಸಮಸ್ಯೆ ಆಗಿತ್ತು ಅದನ್ನು ಸರಿಪಡಿಸಿದ ನಂತರ ಮಹೇಶ್ ಕುಮಟಳ್ಳಿ ಅವರು ಮತದಾನವನ್ನು ಮಾಡಿದರು. ಅದು ಅಥಣಿಯಲ್ಲಿ ಆಗಿರುವಂತಹ ಬೆಳವಣಿಗೆ ನೀವು ನೋಡ್ತಾ ಇದ್ರೆ, ಇವಿಎಂ ಮಷಿನ್ನಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು, ಒಂದು 5 ನಿಮಿಷ ತಡವಾಗಿ ಅಲ್ಲಿ ಮತದಾನ ಆಗಿತ್ತು. ಆ ಬೂತ್ನಲ್ಲಿ ಮಾತ್ರ ಆ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಇವಿಎಂ ಮಷಿನ್ನೇ ಚೇಂಜ್ ಮಾಡಿದ್ರಾ ಇಲ್ಲ ಅದೇ ಇವಿಎಂ ಮಷಿನನ್ನು ಸರಿಪಡಿಸಿದ್ರಾ, ನೋಡೋಣ ಏನಾಗಿದೆ ಅಂತೇಳಿ. ಅದು ಒಂದು ಕಡೆಗೆ. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಒಂದಿಷ್ಟು ನಡೆದಿತ್ತು ಬೆಳವಣಿಗೆ, ಅದನ್ನು ಹೊರತುಪಡಿಸಿದರೆ ಉಳಿದಂಥ ಎಲ್ಲ ಕಡೆಯೂ ಕೂಡ ಆರಾಮಾಗಿ ಮತದಾನ ನಡೀತಾ ಇದೆ. ಜನ ಬೇಗ ಬಂದು ಮತದಾನವನ್ನು ಮಾಡೋಕ್ಕೆ ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಕೆಲವು ಕಡೆಗೆ ಅಭ್ಯರ್ಥಿಗಳು ಬಂದು ಮತದಾನವನ್ನು ಕೂಡ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಬೆಳ್ಳಂ ಬೆಳಗ್ಗೆ 82 ವರ್ಷದ ವಯೋವೃದ್ಧ ಅಜ್ಜಿಯೊಬ್ಬರು ಬಂದು ಮತದಾನವನ್ನು ಮಾಡಿದ್ದಾರೆ ಅಂತಕ್ಕಂಥ ಮತ್ತೊಂದು ಮಾಹಿತಿ ನಮಗೆ ಇವಾಗ ಸಿಗ್ತಾ ಇದೆ. ಈ ಥರ ದೃಶ್ಯಗಳನ್ನ ಇವತ್ತಿಡೀ ದಿನ ತಾವು ನೋಡ್ಬೋದು. ಕೆಲವ್ರನ್ನ ಎತ್ಕೊಂಡು ಬಂದು ಮತದಾನ ಮಾಡಿಸಿರ್ತಕ್ಕಂಥದ್ದು, ಕೈ ಇಲ್ಲದೆ ಇರತಕ್ಕಂಥವ್ರು, ಕಾಲಿಲ್ಲದೆ ಇರತಕ್ಕಂಥವ್ರು, ಅವ್ರನ್ನೆಲ್ಲ ಕರ್ಕೊಂಡು ಬಂದು ಮತದಾನವನ್ನು ಮಾಡಿಸುವಂಥದ್ದನ್ನೆಲ್ಲ ನೋಡಿದ್ದೀರಾ. ಚಿಕ್ಕಬಳ್ಳಾಪುರದಲ್ಲಿ 82 ವರ್ಷದ ಅಜ್ಜಿಯೊಬ್ಬರು ಬಂದು ಬೆಳಗ್ಗೆ ಓಟನ್ನು ಹಾಕಿದ್ದಾರೆ. ಅದರಿಂದ ಅಂದರೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಯುವ ಜನತೆ, ಅಷ್ಟು ವಯಸ್ಸಾಗಿರ್ತಕ್ಕಂಥವರೇ ಬೆಳಗ್ಗೆ ಬಂದು ಓಟ್ ಹಾಕಿದಿರಲ್ಲ, ನಾವಿನ್ನೂ ಮನೇಲಿ ಕೂತಿದ್ದೀವಲ್ಲಪ್ಪ ಅಂತ ಹಾಗೆ ಅನ್ಕೋಬಾರ್ದು. ಹಾಗನ್ಕೊಂಡು ಓಟ ಮಾಡಬೇಕು ನೀವು ಅಂತಕ್ಕಂಥದ್ದೇ ಲೆಕ್ಕಾಚಾರ ಅಷ್ಟೇ. ಯಾರು ಕೂಡ ಮತದಾನದಿಂದ ದೂರ ಆಗಬೇಡಿ. ನೀವು ಯಾರಿಗಾದರೂ ಓಟ್ ಹಾಕಿ, ಬಟ್ ಮತದಾನವನ್ನು ಮಾಡಿ. ಇವತ್ತು ಸಾಯಂಕಾಲ 6 ಗಂಟೆ ತನಕ ಟೈಮ್ ಇದೆ. ಅಯ್ಯೋ ಹೋದ್ರಾಯ್ತು, ಅಯ್ಯೋ ನೋಡಿದ್ರಾಯ್ತು ಅಂತಕ್ಕಂಥ ಬೇಡ ಆ ರೀತಿಯಾದಂತಹದ್ದು. ಯಾವಾಗ ನಿಮಗೆ ಅವಕಾಶ ಸಿಗುತ್ತೆ, ಟೈಮ್ ಸಿಗುತ್ತೆ, ಇದನ್ನು ಪರಮ ಆದ್ಯ ಕರ್ತವ್ಯ ಅಂತ ಅಂದುಕೊಂಡು ನಿಮ್ಮ ವೈಯಕ್ತಿಕ ಕೆಲಸಗಳನ್ನ ಎಷ್ಟು ಇಂಟ್ರೆಸ್ಟಿಂದ ಮಾಡ್ತೀರೋ ಅದೇ ರೀತಿ ಇಲ್ಲೂ ಕೂಡ ವೈಯಕ್ತಿಕವಾಗಿ ಇದನ್ನು ಪರ್ಸ್ನಲಾಗಿ ತೊಗೊಂಡು ಓಟನ್ನು ಮಾಡಿ. ಹೆಚ್ಚೆಚ್ಚು ವೋಟಿಂಗ್ ಆದಷ್ಟು ಒಳ್ಳೆಯ ಕ್ಯಾಂಡಿಡೇಟ್ಗಳು ಆಯ್ಕೆ ಆಗ್ತಾರೆ ಅಂತಕ್ಕಂಥದ್ದು ಅಷ್ಟೇ ಲೆಕ್ಕಾಚಾರ. ಮತ್ತೊಂದು ವಿಚಾರ ಅಂದರೆ ಮಾಪ್ ಟೆಸ್ಟ್ಗಳನ್ನ ಮಾಡ್ತಾರೆ, ಪ್ರಾತ್ಯಕ್ಷಿಕೆಗಳನ್ನ ಕೊಡ್ತಾರೆ ಬೆಳಗ್ಗೆ. ಚಿಕ್ಕಬಳ್ಳಾಪುರದಲ್ಲಿ ಆಗಿರೋದು ಅದೇನೆ, ಅಂದರೆ ಅಲ್ಲಿ ತೋರಿಸ್ತಾರೆ ಮೇನ್ ಲೈನ್ಗೆ ಕನೆಕ್ಟ್ ಮಾಡೋದಕ್ಕೂ ಮೊದಲು, ನೋಡ್ರಪ್ಪ ಈ ಬಟನ್ ಒತ್ತಿದ್ರೆ BJP ಹೋಗುತ್ತೆ, ಈ ಬಟನ್ ಒತ್ತಿದ್ರೆ ಕಾಂಗ್ರೆಸ್ಗೆ ಹೋಗುತ್ತೆ, ಇದನ್ನು ಒತ್ತಿದ್ರೆ JDSಗೆ ಹೋಗುತ್ತೆ ಅಂತ ಏಜೆಂಟ್ಗಳ ಮುಂದೆ ಪ್ರಾತ್ಯಕ್ಷಿಕೆ ಮಾಡೋದು, ಟ್ರಯಲ್ ಮಾಡ್ತಾರೆ. ಆಮೇಲೆ ಜೊತೆಗೆ ಆ ಇವಿಎಂ ಸರಿಯಾಗಿ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕಲ್ಲ. ಸೊ ಅದನ್ನ ಚಿಕ್ಕಬಳ್ಳಾಪುರದಲ್ಲಿ ಏನ್ ಮಾಡಿದ್ದಾರೆ, ಏಜೆಂಟ್ಗಳು ಬರೋದಕ್ಕೂ ಮೊದಲೇ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಅಂತಕ್ಕಂಥ ಒಂದು ಆರೋಪ. ಅದಕ್ಕೋಸ್ಕರ ಏನೋ ಆಯ್ತು. ಓಕೆ, ಪೇರೆ ಸಂದರ್ಭದಲ್ಲಿ ಸುಧಾಕರ್ ಅವರು ಮತದಾನ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಾ. ಸುಧಾಕರ್ BJPಯ ಅಭ್ಯರ್ಥಿ, ಈ ಬಾರಿ ನಾನು ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸವನ್ನು ಪ್ರತಿದಿನವೂ ವ್ಯಕ್ತಪಡಿಸ್ತಾ ಇದ್ರು. ಆದರೆ ತುರುಸಿನ ಸ್ಪರ್ಧೆ ಇದ್ದೇ ಇದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ, ಬಟ್ ವಿಶ್ವಾಸ ಅಂತೂ ಇದೆ. ಸುಧಾಕರ್ ಅವರು ಗೆದ್ದು ನಾನು ಮಂತ್ರಿ ಆಗ್ತೀನಿ ಅಂತಕ್ಕಂಥ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ. ಕುಟುಂಬ ಸಮೇತರಾಗಿ ಬಂದು ಮತದಾನವನ್ನು ಮಾಡುತ್ತಿರುವ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಚಿಕ್ಕಬಳ್ಳಾಪುರದ ಪೇರೇಸಂದ್ರ ಅಂತಕ್ಕಂಥ ಮತಗಟ್ಟೆಯಲ್ಲಿ ಅವರ ಓಟಿತ್ತು, ಅಲ್ಲಿ ಹೋಗಿ ಈಗ ಓಟ್ ಮಾಡಿದ್ದಾರೆ. ಅಲ್ಲಿಂದ ಬಂದು ಅವರು ಒನ್ಸ್ ಅಗೇನ್ ಮಾತನಾಡ್ತಾರೆ, ಎಲ್ರಿಗೂ ಕೂಡ ತೋರಿಸಿ ಹೇಳ್ತಾರೆ, ಮತದಾನಕ್ಕೆ ಕರೆಯನ್ನು ಕೊಡ್ತಾರೆ. ಮತದಾನವನ್ನು ಮಾಡ್ತಾ ಇರೋ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಾ. ಚಿಕ್ಕಬಳ್ಳಾಪುರದ BJP ಅಭ್ಯರ್ಥಿಯಾಗಿರ್ತಕ್ಕಂಥ ಸುಧಾಕರ್ ಬಂದು ಪೇರೇಸಂದ್ರದಲ್ಲಿ ಮತದಾನ ಮಾಡ್ತಾ ಇರತಕ್ಕಂಥ ದೃಶ್ಯ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಆಲ್ಮೋಸ್ಟ್ ಅಭ್ಯರ್ಥಿಗಳು ಬಂದು ಮೊದಲಿಗೆ ಮತದಾನವನ್ನು ಮಾಡ್ತಾ ಇರತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇತ್ತು. ಹುಣಸೂರು ಆಗಿರ್ಬೋದು ಅಥವಾ ಅಥಣಿ ಆಗಿರ್ಬೋದು, ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ, ಇನ್ನೊಂದು ಕಡೆ KRಪುರಂ, ಹೀಗೆ ಪ್ರತಿ ಕ್ಷೇತ್ರದಲ್ಲೂ ಗೋಪಾಲಯ್ಯ ಅವರು ಎಲ್ಲರೂ ಕೂಡ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ, ತಮ್ಮ ಮತ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ. ಮತ ಚಲಾಯಿಸಿ ಬಂದು ಅವರು ಒಂದು ಕರೆಯನ್ನು ಕೊಡ್ತಾರೆ, ನಮ್ಮ ಕ್ಷೇತ್ರದ ಮತದಾರರು ಓಟ್ ಹಾಕಿ ಅಂತನ್ಬಿಟ್ಟು ಸಹಜವಾಗಿ. ಸೊ ಹಾಗಾಗಿ ಈ ಬಾರಿಯ ಉಪಚುನಾವಣೆ ಅನೇಕ ದೃಷ್ಟಿಕೋನಗಳಿಂದ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರತಕ್ಕಂಥ ಒಂದು ಚುನಾವಣೆ. ಮೂರೂ ಪಕ್ಷದವರು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಪ್ರಚಾರವನ್ನು ಬಹಳ ಜೋರಾಗಿ ಮಾಡಿದರು. ಅದರ ಫಲಿತಾಂಶ
ಇವತ್ತು ಮತಯಂತ್ರಗಳಲ್ಲಿ ಅಡಕವಾಗುವಂತಹ ದಿನ. 15 ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. 15 ಕ್ಷೇತ್ರಗಳ ಚುನಾವಣೆಯಲ್ಲೂ ಕೂಡ 15-15 ಗೆಲ್ತೀವಿ ಅಂತ ಎರಡೂ ರಾಷ್ಟ್ರೀಯ ಪಕ್ಷದವರು ಹೇಳ್ಕೊತಾ ಇದ್ದಾರೆ. ಬಟ್ ಮತದಾರರು ಮನಸ್ಸಿನಲ್ಲಿ ಏನಿದೆ, ಯಾವ ಒಂದು ಅಂಶವನ್ನು ಇಟ್ಕೊಂಡು ಬಂದು ಅವರು ಮತದಾನವನ್ನು ಮಾಡ್ತಾರೆ ಅಂತಕ್ಕಂಥದ್ದು 9ನೇ ತಾರೀಕು ನಮಗೆ ಗೊತ್ತಾಗುತ್ತೆ. ಆದರೆ ವೋಟಿಂಗ್ ಪರ್ಸೆಂಟೇಜ್ ಮಾತ್ರ ಜಾಸ್ತಿ ಆಗಬೇಕು. ಆ ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು ಜವಾಬ್ದಾರಿಯುತ ಮಾಧ್ಯಮವಾಗಿ ಎಲ್ಲರೂ ಕೂಡ ಮಾಡಬೇಕು. ನಾವು ಮಾಡ್ತಾ ಇದ್ದೀವಿ, ಪ್ರತಿಯೊಬ್ಬರು ಮಾಡಬೇಕು. ಜನರಿಗೆ ತಿಳಿ ಹೇಳಬೇಕು, ಮನೆಯಲ್ಲಿ ಕೂತ್ಕೋಬೇಡ, ಹೋಗಿ ವೋಟ್ ಹಾಕು ಅಂತ ಹೇಳಬೇಕು. ವೋಟ್ ಹಾಕಲಿ ಅವ್ರು, ಯಾರಿಗಾದರೂ ಹಾಕಲಿ, ಬಟ್ ಆ ರೀತಿ ಆಗಬೇಕು ಅಂತ. ಮತ್ತೊಂದು ಸುದ್ದಿ ಬರ್ತಾ ಇರೋದು, ಕಾಗವಾಡದಲ್ಲಿ ರಾಜು ಕಾಗೆ ಕಾಂಗ್ರೆಸ್ನ ಅಭ್ಯರ್ಥಿ ಮತದಾನವನ್ನು ಮಾಡಿದ್ದಾರೆ. ಕಾಗವಾಡ ಅವರ ಸ್ವಕ್ಷೇತ್ರ. ರಾಜು ಕಾಗೆ ಅವರು ಕಳೆದ ಬಾರಿ BJPಯಿಂದ ಸ್ಪರ್ಧೆ ಮಾಡಿದ್ದವರು, ಈ ಸರ್ತಿ ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದಾರೆ. ಉಗಾರಾಖರ್ದ್ ಪಟ್ಟಣದ ಬೂತ್ನಲ್ಲಿ ರಾಜು ಕಾಗೆ ಮತದಾನವನ್ನು ಮಾಡಿದ್ದಾರೆ. ಮತ್ತೊಂದು ದೃಶ್ಯವನ್ನು ನೋಡ್ತಾ ಇದ್ದೀರಾ, ವೃದ್ಧರೊಬ್ಬರು, ಮಹಾಲಕ್ಷ್ಮೀ ಲೇಔಟ್ನ ದೃಶ್ಯ ಇದು. ವೃದ್ಧರೊಬ್ಬರು ಪಾಪ ಅವರಿಗೆ 3 ಜನ ಸಹಾಯ ಮಾಡ್ತಾ ಇದ್ದಾರೆ ನಡ್ಕೊಂಡು ಬರೋದಕ್ಕೆ. ಬಂದು ಆ ಹುಮ್ಮಸ್ಸು ನೋಡಿ, ನನಗೆ ಅಷ್ಟು ಕಷ್ಟ ಆದರೂ ಪರವಾಗಿಲ್ಲ, ನಾನು ಬಂದು ನನ್ನ ಹಕ್ಕು ಚಲಾಯಿಸಲೇಬೇಕು ಅಂತಕ್ಕಂಥ ಲೆಕ್ಕಾಚಾರ. ಸಾಮಾನ್ಯವಾಗಿ ಈ ಥರ ಇಂಥ ವಯಸ್ಸಾದವ್ರುಗಳು ಯಾರೂ ಮಿಸ್ಸೇ ಮಾಡೋದಿಲ್ಲ, ಎಲ್ಲರೂ ಕೂಡ ತಮ್ಮ ತಮ್ಮ ಹಕ್ಕು ಚಲಾಯಿಸ್ತಾರೆ. ಆ ರೀತಿಯಾದಂತಹ ಸನ್ನಿವೇಶಗಳು ಇವಾಗ ನೀವು ನೋಡ್ತಾ ಇರತಕ್ಕಂಥದ್ದು. ಮಹಾಲಕ್ಷ್ಮೀ ಲೇಔಟ್ನಲ್ಲಿ ವೃದ್ಧರೊಬ್ಬರು ಬಂದು ಮತ ಚಲಾವಣೆ ಮಾಡಿ. ಇದಕ್ಕೆ ಯುವಕರು ಏನು ಹೇಳ್ತಾರೆ ಗೊತ್ತಾ, ಅರವಿಂದ ಸಾರ್ ಅವ್ರಿಗೆ ನಿದ್ದೆನೇ ಬರಲ್ಲ, ಅದಕ್ಕೆ ಹೋಗಿ ಬೆಳಗ್ಗೆ ವೋಟ್ ಮಾಡ್ತಾರೆ ಅಂತ ಹೇಳಿ ಯುವಕರು ಮಾತಾಡ್ತಾರೆ. ಬಟ್ ಯುವಕರು ಹಂಗೆ ಅನ್ಕೊಳ್ಬಾರ್ದು, ನೋಡಿ ಅವ್ರಿಗೆ ನಿದ್ದೆ ಬಂದಿಲ್ಲ ಹಾಗಾಗಿ ವೋಟ್ ಮಾಡಕ್ ಬಂದಿದಾರೆ ಅಂತ. ಏನ್ ಅವಶ್ಯಕತೆ ಇದೆ, ಅವ್ರು ಸಂಜೆ ಅವ್ರಿಗೆ ಆರಾಮಾಗಿ ಮಧ್ಯಾಹ್ನ ಮೇಲೆ ಬಂದು ವೋಟ್ ಮಾಡಬಹುದು, ಆರಾಮಾಗಿ ಕೂತ್ಕೊಳ್ಬಹುದು, ಟೀ ಕಾಫಿ ಕುಡ್ಕೊಂಡು ಕೂತ್ಕೊಳ್ಬಹುದು. ಆದ್ರೂ ಕೂಡ ಯಾಕೆ ವೋಟ್ ಮಾಡಕ್ ಬರ್ತಾರೆ ಅವರೆಲ್ಲ, ಅಷ್ಟೊಂದು ನಡೆಯಕ್ಕೆ ಆಗದೆ ಇದ್ರು ಕೂಡ ಇನ್ನೊಬ್ಬರ ಸಹಾಯ ತಗೊಂಡು ಅಷ್ಟೊಂದು ವೋಟ್ ಮಾಡಕ್ ಬರ್ತಾರೆ ಅಂದ್ರೆ ಅವರಿಗೆ ಆ ವೋಟಿನ ಮಹತ್ವ ಗೊತ್ತಿದೆ. ಆ ಕ್ಷೇತ್ರದಲ್ಲಿ ಯಾರನ್ನ ಗೆಲ್ಸಿದ್ರೆ ಏನಾಗುತ್ತೆ, ಆ ಕ್ಷೇತ್ರ ಹೇಗೆ ಉದ್ಧಾರ ಆಗುತ್ತೆ, ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನ ಅವರಿಗರಿವಿದೆ. ಹಾಗಾಗಿನೇ ಅಷ್ಟೊಂದು ಕಷ್ಟ ಆದರೂ ಕೂಡ ತಮ್ಮ ಒಂದೊಂದು ಮತ ಯಾವ ರೀತಿಯಾಗಿ ಯಾರಿಗೆ ಗೆಲ್ಲಿಸಬಹುದು, ಯಾರನ್ನ ಸೋಲಿಸಬಹುದು, ಯಾರನ್ನ ಮಖಾಡೆ ಮಲಗಿಸಬಹುದು ಅನ್ನೋದು ಆ ವೋಟ್ಗಳಿಗೆ ಗೊತ್ತಿದೆ. ಹಾಗಾಗಿನೇ ಅವರು ಬಂದು ವೋಟನ್ನ ಮಾಡ್ತಾ ಇದ್ದಾರೆ. ಯುವಕರು ಕೂಡ ಅದನ್ನೇ ನೋಡಿ ವೋಟ್ ಮಾಡಬೇಕು. ಜೊತೆಗೆ ಕ್ಯಾಂಡಿಡೇಟ್ಸ್ಗಳನ್ನ ನೋಡಿ, ಈಗ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರು ಕೂಡ ಮತದಾನ ಮಾಡಿದ್ರು, ಮಹಾಲಕ್ಷ್ಮೀ ಲೇಔಟ್ನಲ್ಲಿ ಗೋಪಾಲಯ್ಯ ಅವರು ಮತದಾನ ಮಾಡಿದ್ರು, KR.ಪುರಂನಲ್ಲಿ ಬೈರತಿ ಬಸವರಾಜ್ ಅವರು ವೋಟ್ ಮಾಡಿದ್ರು. ಆಯಾ ಅಭ್ಯರ್ಥಿಗಳು ಬಂದು ಆರಂಭದಲ್ಲೇ, ನಾನು ಹೋಗಿ ಮೊದಲನೇ ವೋಟ್ ಮಾಡ್ತಾ ಇದ್ದೀನಿ, ನೀವು ನನ್ನನ್ನು ನೋಡಿ ಆದರೂ ಬನ್ನಿ ವೋಟ್ ಮಾಡಿ, ಮನೇಲಿ ಕೂತ್ಕೊಳ್ಬೇಡಿ, ಫಸ್ಟ್ ವೋಟ್ ಮಾಡೋ ಕೆಲಸವನ್ನು ಮಾಡಿ, ಆಮೇಲೆ ನಿಮ್ದು ಯಾವುದೇ ಕೆಲಸ ಇರಲಿ, ನಿಮ್ಮ ಮೊದಲನೇ ಹಕ್ಕು, ನಿಮ್ಮ ಮೊದಲನೇ ಕರ್ತವ್ಯ ಇರೋದೇನು ಅಂದರೆ ಮತದಾನ ಮಾಡೋದು. ಇವತ್ತು ಯಾವುದೇ ಕೆಲಸ ಇರಲಿ, ಅದರ ಸ್ವಲ್ಪ ಬದಿಗೊತ್ತಿ ಮೊದಲು ವೋಟನ್ನು ಮಾಡಿ, ಅದಾದ ನಂತರ ನಿಮ್ಮ ಕೆಲಸ ಮಾಡಿ. ನನಗೊಂಚೂರು ನಾನು ಕೆಲಸ ಮುಗಿಸ್ಕೊಡ್ತೀನಿ, ಆಮೇಲೆ ಹೋಗಿ ವೋಟ್ ಮಾಡ್ತೀನಿ ಅನ್ನೋದು ಯಾವುದನ್ನು ಇಟ್ಕೊಳಕ್ಕೆ ಹೋಗ್ಬೇಡಿ. ನೋಡಿ ಯಾರ್ಯಾರು ಯಾವ್ಯಾವ ರೀತಿಯಾಗಿ ಬರ್ತಾ ಇದ್ದಾರೆ ಅಂಥೇಳಿ, ವಯಸ್ಸಾದಂಥವ್ರು ಬರ್ತಾ ಇದ್ದಾರೆ, ವಿಕಲಚೇತನರು ಬರ್ತಾ ಇದ್ದಾರೆ, ಪಾಪ ನಡೆಯೋಕ್ಕೂ ಆಗ್ತಾ ಇಲ್ಲ, ಅಂಥ ಕಷ್ಟ ಇದ್ದರೂ ಕೂಡ ಮೊದಲು ಬಂದು ಅವರು ಓಟನ್ನು ಮಾಡ್ತಾ ಇದ್ದಾರೆ. ಸೊ ಇದನ್ನು ನೋಡ್ಕೊಳ್ಳಿ, ಯಾರು ಮನೆಯಲ್ಲಿ ಕೂತ್ಕೊಳ್ಬೇಡಿ. ಕಳೆದ ಬಾರಿ ಆದಂಥ ಮತದಾನ ಏನಿದೆ 52%, ಅದು ಹೆಚ್ಚಾಗಬೇಕು, ಕಡಿಮೆ ಅಂತೂ ಆಗಲೇಬಾರ್ಬಾರ್ದು. ಅದು ನಿಮ್ಮ ಜವಾಬ್ದಾರಿ, ನಿಮ್ಮ ಕ್ಷೇತ್ರಗಳಲ್ಲಿ. ನಿಮಗೆ ಮತ್ತೆ ಹೊಸಕೋಟೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಹೊಸಕೋಟೆಗೆ ಬೆಳಗ್ಗೆಯಿಂದಲೇ ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಬಟ್ ಈಗ ಹೊಸಕೋಟೆಯಲ್ಲಿ ಹೊಸ ಬೆಳವಣಿಗೆ, ಮತಗಟ್ಟೆ ಬಳಿಯೇ ಮತಬೇಟೆಯ ನಡೀತಾ ಇದೆ ಇವತ್ತು ಕೂಡ. ಯಾರಿಂದ ನೋಡಿ, ಎಸ್ ಮತಗಟ್ಟೆ ಬಳಿಯೇ ಮತಬೇಟೆಯನ್ನ ನಡೆಸಿದ್ದಾರೆ. ಯಾರು ಅಂತಂದ್ರೆ MTB ನಾಗರಾಜ್ ಅವರ ಪುತ್ರ. ಹೊಸಕೋಟೆಯ ಕಾಲೇಜು ಮತಗಟ್ಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. MTB ನಾಗರಾಜ್ ಅವರ ಪುತ್ರ ಮತಬೇಟೆಯನ್ನ ನಡೆಸಿದ್ದಾರೆ, ಮತ ಯಾಚನೆಯನ್ನ ಮಾಡಿದ್ದಾರೆ ಅಂತ ಬರ್ತಾ ಇದೆ ಮಾಹಿತಿ, ನೋಡೋಣ. ಬಟ್ ಇದಕ್ಕೆಲ್ಲ ಸಾಮಾನ್ಯವಾಗಿ ಚುನಾವಣಾ ಅಧಿಕಾರಿಗಳು ಅವಕಾಶವನ್ನ ಮಾಡಿಕೊಡೋದಿಲ್ಲ, ಅಲ್ಲ ಮಾಡೋ ಹಾಗಿಲ್ಲ, ಹಾಗಿಲ್ಲ ಇವತ್ತು. ಆಮೇಲೆ ಯಾವ ಅಭ್ಯರ್ಥಿಯೂ ಕೂಡ ಈ ಮಾಧ್ಯಮಗಳ ಮುಂದೆನೂ ಕೂಡ ಆ ರೀತಿಯಾಗಿ ಕೇಳೋ ಹಾಗೂ ಇಲ್ಲ. ಮತದಾನ ಮಾಡಿ ಅಂತೇಳಿ ಅವರಿಗೆ ಉತ್ಸಾಹವನ್ನ ತುಂಬಬಹುದು, ಆದ್ರೆ ನನಗೇ ಓಟನ್ನ ಹಾಕಿ, ನಮಗೆ ಓಟ್ ಹಾಕಿ ಅಂತ ಕೇಳೋ ಹಾಗಿಲ್ಲ. ಮತಗಟ್ಟೆಯ ಸಮೀಪದಲ್ಲಂತೂ ಇದು ಕಂಪ್ಲೀಟ್ ನಿಷಿದ್ಧ. ಎಸ್, ಅಲ್ಲಿ ಕ್ಯೂ ಅಲ್ಲಿ ನಿಂತಿರೋರಿಗೆ ಬಂದು ನಮ್ಗೆ ಓಟ್ ಹಾಕಿ, ನಮ್ಗೆ ಓಟ್ ಹಾಕಿ ಅಂತಕ್ಕಂಥದ್ದು ಆತರ ಎಲ್ಲ ಮಾಡಬಾರ್ದು. ಬಟ್ ಆ ಥರದ ಒಂದು ಸುದ್ದಿ ಹೊಸಕೋಟೆಯಿಂದ ನಮಗೆ ಲಭ್ಯವಾಗ್ತಾ ಇದೆ. MTB ನಾಗರಾಜ್ ಅವರ ಪುತ್ರ ಮತಗಟ್ಟೆ ಬಳಿಯೇ ಬಂದು ಮತಬೇಟೆಯನ್ನು ಮಾಡಿದ್ದಾರೆ ಅಂತ. ಬಟ್ ಅವೆಲ್ಲ ತುಂಬ ಟೈಮ್ ನಡೆಯಲ್ಲ, ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇದ್ದಂಗೆನೆ ಅವರು ಅಲ್ಲಿಂದ ಜಾಗ ಖಾಲಿ ಮಾಡಿಸ್ತಾರೆ. KR.ಪೇಟೆಯ ಬಂಡಿ ಹೊಳೆಯಲ್ಲಿ ಮತಯಂತ್ರ ಕೈಕೊಟ್ಟಿದೆ, ಮತ್ತೊಂದು ಸುದ್ದಿ. ಮತ ಕೇಂದ್ರಕ್ಕೆ ಚುನಾವಣಾಧಿಕಾರಿಗಳು ದೌಡಾಯಿಸಿದ್ದಾರೆ KR.ಪೇಟೆಯಲ್ಲಿ. KR.ಪೇಟೆಯ ಬಂಡಿ ಹೊಳೆಯಲ್ಲಿ ಕೈಕೊಟ್ಟಿದೆ ಮತಯಂತ್ರ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. JDS ಅಭ್ಯರ್ಥಿ BL ದೇವರಾಜು ಅವರ ಸ್ವಗ್ರಾಮದ ಮತಕೇಂದ್ರ ಇದು, ಅಲ್ಲಿ ಕೈಕೊಟ್ಟಿದೆ ಮತಯಂತ್ರ. ಮತದಾರರು ಸಾಲುಗಟ್ಟಿ ನಿಂತಿದ್ದಾರೆ ವೋಟ್ ಮಾಡೋದಕ್ಕೆ, ಆದರೆ ಮತಯಂತ್ರ ಕೈಕೊಟ್ಟಿದೆ. ಹಾಗಾಗಿ ಚುನಾವಣಾ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ.
ತತ್ಕ್ಷಣಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು. ಅದಕ್ಕೇ ಸಾಮಾನ್ಯ ನೋಡಿ ಟೈಮ್ ತುಂಬ ಇದೆ, ಏಳರಿಂದ ಬೆಳಗ್ಗೆ 7 ಸಾಯಂಕಾಲ 6 ತನಕ ಕೊಡದೆ ಇಂಥದಕ್ಕೋಸ್ಕರ ಎಲ್ಲೋ ಮಧ್ಯದಲ್ಲಿ ಒಂದು 1/2 ಹೆಚ್ಚು ಕಡಿಮೆ ಆಗಬಹುದು, ಆ ಥರ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಎಲ್ಲ ಮುಂಜಾಗೃತ ಕ್ರಮಗಳನ್ನ ಕೈಗೊಂಡಿರ್ತಾರೆ. ಬಟ್ ಹಾಗಾಗಿಯೂ ಕೂಡ ಕೆಲವು ಸಂದರ್ಭದಲ್ಲಿ ಮತಯಂತ್ರಗಳು ಕೈಕೊಟ್ಟು ಬಿಡ್ತವೆ. ಬಟ್ ಸ್ಟಿಲ್ ಅದನ್ನು ಸಾರ್ಟ್ಔಟ್ ಮಾಡ್ತಾರೆ, ಸಾರ್ಟ್ಔಟ್ ಮಾಡಿ ಇಮಿಡಿಯೇಟ್ ಆಗಿ ಮತದಾನಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಬಂಡಿಹೊಳೆ ಅಂತಕ್ಕಂಥದ್ದು JDSನ ಅಭ್ಯರ್ಥಿಯ ಸ್ವಗ್ರಾಮ, ಆ ಸ್ವಗ್ರಾಮದಲ್ಲಿ ಆಗಿರತಕ್ಕಂಥ ಒಂದು ಘಟನೆ, ಅದನ್ನು ಕೂಡ ಕೆಲವು ನಿಮಿಷಗಳಲ್ಲಿ ಕ್ಷಣಗಳಲ್ಲಿ ಅದನ್ನು ಸರಿ ಮಾಡಿಕೊಟ್ಬಿಡ್ತಾರೆ. ಸೊ ಜನ ಉತ್ಸಾಹದಿಂದ ಬರ್ತಾ ಇದ್ದಾರೆ, ಈ ಉತ್ಸಾಹ ಹೀಗೇ ಇರಲಿ ಸಾಯಂಕಾಲ 6 ತನಕ ಅಂತಲೇ ಎಲ್ಲರ ಒಂದು ಮನವಿ. ಜನರು ಮತಗಟ್ಟೆಗಳಿಗೆ ಬರಬೇಕು, ಮತದಾನವನ್ನು ಮಾಡಬೇಕು, ಅವರಿಂದ ನಾವು ಪಾಠ ಕಲಿಬೇಕು. ಅರುಣ್ ಆಗಲೇ ಹೇಳ್ತಾ ಇದ್ರು, ವಯಸ್ಸಾದವ್ರಿಗೆ ರಾತ್ರಿ ನಿದ್ದೆ ಬಂದಿರಲ್ಲ ಸರ್, ಅದಕ್ಕೆ ಬರ್ತಾರೆ ಅಂತ. ಅವ್ರಿಗೆ ನಿದ್ದೆ ಬಂದಿರಲ್ಲ ಅಂತಂದ್ರೆ ದೇಶದ ಬಗ್ಗೆ ಅವ್ರ ಕಾಳಜಿ ಇದೆ, ಆ ಯೋಚನೆ ಮಾಡ್ಕೊಂಡು ನಿದ್ದೆ ಬಂದಿರಲ್ಲ ಅವ್ರಿಗೆ. ಯುವಕರು ಮಾತಾಡೋ ಮಾತದು ಯುವಕರಿಗೆ, ಅವ್ರಿಗೂ ಹಂಗೆ ಆಗಬೇಕು, ಅವ್ರಿಗೂ ನಿದ್ದೆ ಬರಬಾರದು. ನಮ್ಮನ್ನ ಎಚ್ಚರ ಅವ್ರಿಗೆ, ಯುವಕರು ವಯಸ್ಸಾದವರಿಗೆ ಅದು ಸಹಜವಾಗಿ ಬರುವಂತ ನಿದ್ದೆ ಬರಲ್ಲ ಅನ್ನೋದಿರ್ಬೋದು, ಬಟ್ ಯುವಕರಿಗೆ ಯಾಕೆ ನಿದ್ದೆ ಬರಬಾರದು ಅಂದ್ರೆ ಈ ಟೈಮಲ್ಲಿ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾಗಿದೆ, ನನ್ನ ಕ್ಷೇತ್ರ ಬದಲಾವಣೆ ಆಗಬೇಕಾಗಿದೆ, ಅದನ್ನ ರಾತ್ರಿ ಇಡೀ ಕನವರಿಸ್ಕೊಂಡು ನಿದ್ದೆ ಮಾಡಬಾರ್ದು. ಆಕ್ಚುಲಿ ವೋಟಿಂಗ್ ಟೈಮಲ್ಲಿ ನಾನೇ ಫಸ್ಟ್ ಹೋಗಿ ವೋಟ್ ಮಾಡ್ತೀನಿ ಅನ್ನೋದು ಯುವಕರಲ್ಲಿ ಜಾಗೃತಿ ಬರಬೇಕು, ಹೋಗಿ ವೋಟ್ ಅನ್ನ ಮಾಡುವಂತ ಅವರಲ್ಲಿ ಆ ಮನೋಭಾವನೆ ಉಟ್ಕೊಳ್ಬೇಕು. ಅವ್ರಿಗೆ ವಯಸ್ಸಾಯ್ತು ಸರ್, ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ, ಅದಕ್ಕೆ ವೋಟ್ ಮಾಡ್ತಾ ಇರೋ ಅನ್ನೋದನ್ನ ಯುವಕರು ಬಿಡಬೇಕು. ನಾನು ಹೋಗಿ ಫಸ್ಟ್ ವೋಟ್ ಮಾಡ್ತೀನಿ, ಆಮೇಲೆ ಬೇಕಿದ್ರೆ ವಯಸ್ಸಾದವ್ರು ಬರ್ಲಿ ನೋಡೋಣ ಅಂತ ಹೇಳಿ ಆ ಮಟ್ಟಕ್ಕೆ ಹೋಗಿ ನಿಂತ್ಕೊಳ್ಬೇಕು. ನೋಡ ಮತ್ತೆ ಮಾತಾಡ್ತಿದ್ದಾರೆ, ಲಾಸ್ಟ್ ಎಲೆಕ್ಷನ್ ಅಲ್ಲೂ ವೋಟ್ ಮಾಡಿದ್ದೀನಿ, ಆದ್ರೆ ಏನಕ್ಕೆ ಡಿಲೀಟ್ ಆಗಿದೆ ಯಾರು ಕನ್ಸರ್ನ್ ಗೊತ್ತಾಗೋದಿಲ್ಲ. ಪ್ರತಿಯೊಬ್ಬರನ್ನು ಕೇಳಿದ್ರೆ ಅಲ್ಲಿ ಕೇಳಿ ಇಲ್ಲಿ ಕೇಳಿ ಅಂತಾರೆ, ಯಾರನ್ನ ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಏನು ಆಲ್ಟರ್ನೇಟ್ ವೇ ಅಂತ ಅವ್ರನ್ನು ಕೇಳಿದೆ, ಇಲ್ಲ ಸರ್ ಇವತ್ತು ಕೊಟ್ಟಿದ್ದು ಆಫೀಸ್ ಅಂತ ಅಂದರು. ಅದಕ್ಕೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ದಯವಿಟ್ಟು ಈ ಥರ ಎಷ್ಟು ಜನಕ್ಕಾಗಿದೆ ಗೊತ್ತಾಗಲಿಲ್ಲ ನನಗೊಬ್ಬರಿಗೆ. ಅಲ್ಲ ಅಲ್ಲ, ನಮ್ಮ ಫ್ಯಾಮಿಲಿನಲ್ಲಿ ನಂದು ಮಾತ್ರ ನೋಡಿದ್ದೀನಿ, ನನ್ನ ಮಿಸ್ಸಸ್ ಇನ್ನೂ ಬಂದಿಲ್ಲ. ಅವ್ರು ಬಂದ ನಂತರ ಅವ್ರದ್ದು ಆಗಿದೆಯೋ ಇಲ್ಲವೋ ಗೊತ್ತಾಗುತ್ತೆ. ಅವ್ರದ್ದು ಆಗಿಲ್ಲ, ನಂದಾಗಿದೆ ಅಂದರೆ ಅದಕ್ಕೆ ರೀಸನ್ ಬೇಕೇ ಬೇಕು. ಅದಕ್ಕೆ ಇಬ್ಬರು ಒಂದೇ ಸರಿ ಹೆಸರು ಬರ್ಕೊಂಡು ಹೋಗ್ತಾರೆ ನಮ್ಮ ಇಬ್ಬರದ್ದು. ಅದರಿಂದ ದಯವಿಟ್ಟು ಏನಂತ ನೋಡಿ ರೆಕ್ಟಿಫೈ ಮಾಡಬೇಕು. ದಯವಿಟ್ಟು ಯಾರಿಗೂ ಈ ಥರ ಆಗಬಾರ್ದು. ಹಾಂ, ಅದು ಅವ್ರಿಗೆ ಏನಕ್ಕೆ ಪ್ರತಿಯೊಬ್ಬರದ್ದು ಈ ಥರ ಆದರೆ ಯಾಕೆ ಈ ಥರ ಆಗಿದೆ, ಯಾರ್ದು ಮಿಸ್ಟೇಕ್ ಇದು? ಡೋರ್ ಲಾಕ್ ಮಾಡಿರೋದ್ರಲ್ಲಿ ಏನಿಲ್ಲ, ಬೈ ಮಿಸ್ಟೇಕ್ ನಾವು ಮಾಡಿರ್ಬೋದು ಡೋರ್ ಲಾಕು, ಔಟ್ ಸೈಡ್ ಹೋಗಿರ್ಬೋದು. ಆದರೆ ನಾನು ರೀಸೆಂಟಾಗಿ ಏನು ಬಂದಿರೋದಲ್ಲ ಅಲ್ಲಿ, ಪಾಸ್ಟ್ 30 ಇಂದ ಇರೋದು ನಾನು. ಹಾಗಿರ್ಬೇಕಾದ್ರೆ ಅಭ್ಯರ್ಥಿಯೊಬ್ಬರ ಹೆಸರು ಮತಪಟ್ಟಿಯಿಂದ ಬಿಟ್ಟೋಗಿದೆ ಅಂತ ಅನಿಸ್ತಾ ಇದೆ. ಮೋಸ್ಟ್ಲಿ 30 ಇದಾರಂತೆ ಅವರು ಅದೇ ಊರಲ್ಲಿ, ಬಟ್ ಅವ್ರ ಹೆಸರು ಮತಪಟ್ಟಿಯಲ್ಲಿ ಬಿಟ್ಟೋಗಿದೆ, ನಾವು ವೋಟ್ ಮಾಡೋದಕ್ಕಾಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಅದಕ್ಕೋಸ್ಕರನೇ ಮನೆ ಮನೆಗೆಲ್ಲ ಬಂದು ಹಂಚಿ ಹೋಗ್ತಾರೆ ಎಲ್ಲರೂ ಕೂಡ. ಅವ್ರದ್ದು ಕ್ರಮ ಸಂಖ್ಯೆ ಎಷ್ಟಿರುತ್ತೆ ಏನು ಎತ್ತ ಅಂತಕ್ಕಂಥದ್ದು ಒಂದು ಚೀಟಿಯನ್ನು ಕೊಡ್ತಾರೆ, ಅದನ್ನು ತೆಗೆದಿಟ್ಕೊಳ್ಬೇಕು ಮೊದಲೇ ಇನ್ನು ಅಡ್ವಾನ್ಸ್ ಆಗಿ. ಮತ್ತೆ ವಿಶ್ವನಾಥ್ ಅವ್ರು ನೋಡ್ತಾ ಇದ್ದೀರಾ, ಕಾಫಿ ಕುಡಿತಾ ಇದ್ದಾರೆ, ಕಾಫಿ ಕುಡಿತಾ ಜನರ ಜೊತೆ ಮಾತಾಡ್ತಾ ಇದ್ದಾರೆ. ಹಲವು ಭಾಗಗಳಲ್ಲಿ ಹಲವು ಅಭ್ಯರ್ಥಿಗಳು ಮತದಾನವನ್ನ ಮಾಡ್ತಾ ಇದ್ದಾರೆ. ನಿಮಗೆ ಹಲವು ಮತಗಟ್ಟೆಗಳಲ್ಲಿರುವಂತಹ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ, ಮತದಾನವನ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ. ಕೆಲವು ಕಡೆ ಸ್ವಲ್ಪ ಸಮಸ್ಯೆ ಆಗಿತ್ತು, ಕೆಲವು ಕಡೆ ಈಗೆಲ್ಲ ಸುಧಾರಣೆ ಆಗಿದೆ, ಮತ್ತೆ ವೋಟಿಂಗ್ ಶುರುವಾಗಿದೆ. ಏನಾಗ್ತಾ ಇದೆ ಎಲ್ಲೆಲ್ಲಿ ಅನ್ನೋದನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಈ ಚುನಾವಣೆ BSY ಭವಿಷ್ಯವನ್ನ ನಿರ್ಧರಿಸಲಿದೆ ಉಪಸಮರ ಅಂತ ಹೇಳಿ ನಾಗದೇವನಹಳ್ಳಿಯಲ್ಲಿ ನಿಮಗೆ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ. ST ಸೋಮಶೇಖರ್ ಅವರು ಮತದಾನವನ್ನ ಮಾಡ್ತಾ ಇದ್ದಾರೆ ಯಶವಂತಪುರದಲ್ಲಿ, ನಿಮಗೆ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ. ST ಸೋಮಶೇಖರ್ ಯಶವಂತಪುರ ಕ್ಷೇತ್ರದ BJP ಅಭ್ಯರ್ಥಿ, ನಾಗದೇವನಹಳ್ಳಿ ವಿಧಾನಸಭಾ ಮತಗಟ್ಟೆಗೆ ತೆರಳಿ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ನೋಡ್ತಾ ಇದ್ದೀರಾ. ST ಸೋಮಶೇಖರ್ ಮತ್ತು ಜವರಾಯಿಗೌಡ ಸ್ಪರ್ಧೆ ಮಾಡಿರ್ತಕ್ಕಂಥ ಮತ್ತೊಂದು ಓಕೆ, ಜಮೀರ್ ಅಹಮದ್ ಅವರು ಮಾತಾಡ್ತಿದ್ದಾರೆ, ನೋಡೋಣ ಬನ್ನಿ. ನಿನ್ನೆ ವಾಪಸ್ ಬಂದು ಸೇರಿದ್ದಾರೆ, ನಿನ್ನೆ ಸಂಜೆ ವಾಪಸ್ ಬಂದು ಇಲ್ಲ ನಾನು ಭಾಳ ಪ್ರೆಷರ್ ಆದರು, ನಾನು ಬೇರೆ ಬೇರೆ ಥರ ಏನೇನೋ ಥ್ರೆಟ್ ಮಾಡಿದ್ದಾರೆ, ನಾನು ಪಕ್ಕಾ ಕಾಂಗ್ರೆಸ್ ಮ್ಯಾನ್. ನಿನ್ನೆ ಬಂದಿದ್ದಾರೆ ವಾಪಸ್ ಅವರು. ಎಷ್ಟು ದಿನ ನಡೀತದೆ ಇದೆಲ್ಲ ಮಾಡಲಿ, ಜಬರ್ದಸ್ತಿ ಮಾಡಿ ಎಷ್ಟು ದಿನ ಅಂತ ಅಂದಿದ್ದೆ.
ಸರ್, ಕಾಂಗ್ರೆಸ್ ಕಾರ್ಪೊರೇಟರ್ಸ್ ಮತ್ತೆ ಮುಖಂಡರನ್ನ ಕೆಲವೊಂದ್ ಕಡೆ ರೌಡಿಗಳನ್ನ ಮುಂದೆ ಬಿಟ್ಟು ಸೆಳೆಯುವಂತ ಪ್ರಯತ್ನ ಮಾಡಿದ್ರು. ರೌಡಿ ಜನ ರೌಡಿ ಅಂತ ಇಲ್ಲ, ಈಗ ಭಾರತೀನಗರಲ್ಲಿ ಶಕೀಲ್ ಅಂತ ಆಯ್ಕೆ ಆಗಿದ್ದಾರೆ. ಯಾರು ಆಯ್ಕೆ ಮಾಡಿದ್ರು? ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡ್ಕೊಂಡಿಲ್ಲ ಅವ್ರನ್ನ, ಜನ ಮತದಾರನ ಆಯ್ಕೆ ಮಾಡ್ಕೊಂಡಿರೋದು. ವಾರ್ಡ್ ನಂಬರ್ 92 ಅಲ್ಲಿ ಇಷ್ಟಾಕ್ ಅವ್ರ ಧರ್ಮಪತ್ನಿ ಇದ್ದಾರೆ. ಯಾರು ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡ್ಕೊಂಡಿದ್ದಾರೆ? ಕಾರ್ಪೇಟ್ರಂಗೆ ಜನ ಆಯ್ಕೆ ಮಾಡ್ಕೊಂಡಿರೋದು. ಈಗ ಯಾವಾಗಲೂ ಒಂದ್ಸತಿ ತಪ್ಪು ಮಾಡಿರ್ತಾರೆ, ಈಗ ಒಳ್ಳೆ ಅವ್ರಿಗೆ ಅವಕಾಶ ಕೊಡಬೇಕು. ಈಗ ಜನನೇ ಅವಕಾಶ ಕೊಟ್ಟಿದ್ದಾರೆ ಬಿಜೆಪಿ. ಈಗ ಬಿಜೆಪಿದಲ್ಲಿ ಇಲ್ವಾ ಪಟ್ಟಿ? ಬಿಜೆಪಿನ ಪಟ್ಟಿಕೊಳ್ಳ, ಬಿಜೆಪಿಲಿ ಎಷ್ಟು ಜನ ಆ ಥರ ಇದ್ದಾರಂತ. ಈಗ ಯಾವಾಗಲೋ ಒಂದ್ಸತಿ ತಪ್ಪು ಮಾಡಿದ್ದಾರೆ, ಅವ್ರೀಗ ಬದಲಾವಣೆ ಮಾಡ್ಕೊಂಡು ಜನ ಸೇವೆ ಮಾಡ್ತಾರೆ, ಅವ್ರಿಗೆ ಅವಕಾಶ ಕೊಡಬೇಕು. ಪದೇ ಪದೇ ಅವ್ರಿಗೆ ರೌಡಿ ರೌಡಿ ರೌಡಿಗಳು ಅಂದರೆ ಅವ್ರು ಒಳ್ಳೆಯವ್ರು ಎಲ್ಲಾಗ್ತಾರೆ. ಸರ್, ಈಗ ಕಾಂಗ್ರೆಸ್ ಕಾರ್ಪೊರೇಟರ್ಸ್ ಮತ್ತು ಮುಖಂಡರನ್ನು ಬಿಜೆಪಿ ನಾಯಕರು ರೌಡಿಗಳನ್ನು ಬಿಟ್ಟು ಅವರನ್ನು ಬೆದರಿಕೆ ಹಾಕಿ ಕರ್ಕೊಂಡಿದ್ದಾರೆ ಅಂತ ಏ ಇಲ್ಲಿ ಹೇಳ್ತಲ್ಲ, ಥ್ರೆಟ್ ಮಾಡಿದ್ದಾರೆ. ಈಗ ಸಂಪಂಗಿರಾಮ್ ನಗರ್ ವಸಂತ್ನ ಥ್ರೆಟ್ ಮಾಡಿದ್ದಾರೆ. ನಿನ್ನೆ ಅವ್ರಿಗೂ ಫೋನ್ ಮುಖಾಂತರ ಮಾತಾಡಿದೆ ನಾನು. ಇಲ್ಲ ಸರ್, ಏನು ಮಾಡಿ ಸರ್, ನನಗೆ ಥ್ರೆಟ್ ಮಾಡಿ ಬೇರೆ ಬರೋ ಥರ ನಾನು ಹೇಳಂಗಿಲ್ಲ ಮಾಧ್ಯಮದಲ್ಲಿ. ಇದಾಗಲಿ, ಚುನಾವಣೆ ಸಂಘಲ ಮುಗಿಲಿ, ಹೇಳ್ತೀವಿ ನಾವು. ಇನ್ನೂ ಹೆಚ್ಚಿನ ಅಂತರದಿಂದ ಗೆಲ್ಲುವಂಥ ವಿಶ್ವಾಸ ಇದೆ. ಕಾರಣ, ಜನಸಾಮಾನ್ಯರು ಇವತ್ತು ನಾನು ತೆಗೆದುಕೊಂಡಂಥ ಆತ್ಮಸಾಕ್ಷಿಗೆ ಅನುಗುಣವಾದಂತಹ ತೀರ್ಮಾನ, ಜನಪರ ಕಾಳಜಿಯಿಂದ ತೆಗೆದುಕೊಂಡಂಥ ತೀರ್ಮಾನಕ್ಕೆ ಪರವಾಗಿ ಜನರು ಇವತ್ತು ನನ್ನ ಜೊತೆ ಇದ್ದಾರೆ. ಷಡ್ಯಂತ್ರಗಳು ಎಷ್ಟೇ JDS ಕಾಂಗ್ರೆಸ್ನವರು ಸೇರಿಸಿ ಮಾಡಿದರೂ ಕೂಡ ಈ ಚುನಾವಣೆಯಲ್ಲಿ ಇಲ್ಲ ಸಲ್ಲದ ಆರೋಪಗಳು. ಕಳೆದ 50 ನಿಮಿಷದಿಂದ ಬಿರುಸಿನ ಮತದಾನ ನಡೀತಾ ಇದೆ. ಮತದಾನ ಆರಂಭ ಆಗಿ 50 ನಿಮಿಷಗಳಾಗೋಯ್ತು. ಚುಮು ಚುಮು ಚಳಿಯ ನಡುವೆಯೂ ಕೂಡ 15 ಕ್ಷೇತ್ರಗಳಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ. ಬೆಳ್ಳಂಬೆಳಿಗ್ಗೆ ಮತವನ್ನು ಚಲಾಯಿಸಿದ್ದಾರೆ ಹಲವಾರು ಅಭ್ಯರ್ಥಿಗಳು. ಅದೆಲ್ಲವನ್ನ ದೃಶ್ಯವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಮಹೇಶ್ ಕುಮಟಳ್ಳಿ, ವಿಶ್ವನಾಥ್, ಎಸ್ಟಿ ಸೋಮಶೇಖರ್, ರಾಜು ಕಾಗೆ, ಮಹೇಶ್ ಕುಮಟಳ್ಳಿ ಎಲ್ಲ ಪ್ರಮುಖರಾದಂಥವರು, BC ಪಾಟೀಲ್, ಬನ್ನಿಕೋಡ್, ಜಮೀರ್ ಅಹಮದ್, ಇವರೆಲ್ಲರೂ ಕೂಡ ಮತದಾನವನ್ನು ಮಾಡಿದ್ದಾರೆ. ಐ ಥಿಂಕ್ ಜಮೀರ್ ಅಹಮದ್ ಅವರಿಗೆ ಶಿವಾಜಿನಗರದಲ್ಲಿ ವೋಟಿಂಗ್ ಇರಬೇಕು ಅಂತ ಅನಿಸುತ್ತೆ. ಸೊ ಅವರು ಕೂಡ ವೋಟ್ ಮಾಡಿ ಹೋಗಬೇಕಾದ್ರೆ ಮಾತನಾಡ್ಕೊಂಡು ಹೋದರು. ಎಲ್ಲ ಅಭ್ಯರ್ಥಿಗಳಿಗೂ ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದ್ದೇ ಇದೆ. ಎಲ್ಲ ಕ್ಷೇತ್ರಗಳ ದೃಶ್ಯವನ್ನು ಏಕಕಾಲದಲ್ಲಿ ನಿಮ್ಮ ಮುಂದೆ ತರತಕ್ಕಂಥ ಪ್ರಯತ್ನ. KRಪುರಂ, ಮಹಾಲಕ್ಷ್ಮಿ ಲೇಔಟ್, ಯಶವಂತಪುರ, ಶಿವಾಜಿನಗರ, ಹುಣಸೂರು ಮತ್ತು ಹೊಸಕೋಟೆಯ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಾ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಿರುಸಿನ ಮತದಾನವಾಗ್ತಾ ಇದೆ. ಹತ್ತತ್ರ 53-54 ನಿಮಿಷ ಆಯಿತು ಮತದಾನ ಪ್ರಕ್ರಿಯೆಗಳು ಆರಂಭ ಆಗಿ. ಸಣ್ಣ ಒಂದೆರಡು ಕಡೆ ಗೊಂದಲಗಳು ಬಿಟ್ಟರೆ, ಅಂದರೆ ಮತಯಂತ್ರ ವರ್ಕ್ ಆಗ್ತಿರಲಿಲ್ಲ ಅಂತಕ್ಕಂಥದ್ದನ್ನು ಬಿಟ್ಟರೆ, ಜನ ಅತ್ಯಂತ ಉತ್ಸಾಹದಿಂದಲೇ ಮತದಾನವನ್ನು ಮಾಡ್ತಾ ಇದ್ದಾರೆ. ವಯೋವೃದ್ಧರು, ವಿಕಲಚೇತನರು ಎಲ್ಲರೂ ಕೂಡ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ಆ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು ಅಂತಕ್ಕಂಥದ್ದೇ ಎಲ್ಲರ ಮನವಿ ಕೂಡ ಆಗಿದೆ.